ಯಾರ ಭಾವನೆಗೂ ಧಕ್ಕೆ ಬಾರದಂತೆ ತಮ್ಮ ಏಕತೆಯನ್ನ ಮೆರೆದವರಲ್ಲಿ ತಾಲೂಕಿನ ಹಿರೇಹರಕುನಿ ಶಾವಲಿ ಕಾದರ್ಲಿಂಗ ಬಾಬಾ ಅವರ ದರ್ಗ ಭಕ್ತರನ್ನ ಬೀಸಿ ಕರೆಯುತ್ತದೆ ಗುಜರಾತ್ ಮೂಲದ ಮಕ್ ಗುಜರಾತ್ ಮೂಲದ ಮಕ್ಕನ್ಪುರ ಗ್ರಾಮದ ಬಾಬಾ ಹಜರತ್ ಸೈಯದ್ ಖಾದರ್ಲಿಂಗ ದಾದಾಪೀರ್ ಅವರಿಂದ ಸುಮಾರು ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ಸ್ಥಾಪಿತಗೊಂಡ ಈ ಶಾವಲಿ ದರ್ಗಾದಲ್ಲಿ ಮುಸ್ಲಿಮರು ತಮ್ಮ ಧರ್ಮಾಚರಣೆಯಂತೆ ಸಕ್ಕರೆ ಮಾದಲಿಗಳನ್ನು ನೈವೇದ್ಯ ಮಾಡಿ ಉರುಸು ಆಚರಿಸಿದರೆ ಹಿಂದೂಗಳು ಕಡುಬು ಹೋಳಿಗೆ ಅನ್ನ ನೈವೇದ್ಯ ಮಾಡಿ ತುಲಾಭಾರ ಸೇವೆ ಜಾತ್ರೆ ಆಚರಿಸುತ್ತಾರೆ ಇಲ್ಲಿ ಪಟ್ಟಕ್ಕೆ ಬರುವ ಯಾವುದೇ ಬಾಬಾರಿಗೆ ಮೊದಲು ಇಸ್ಲಾಂ ಧರ್ಮದ ಪ್ರಕಾರ ವಿಧಿವಿಧಾನಗಳನ್ನಾಚರಿಸಿಕೊಂಡು ಬಾಬಾ ಖಾದರ್ ಎಂಬ ನಾಮಕರಣದಿಂದಲೂ ಹಾಗೂ ಹಿಂದೂ ಸಂಪ್ರದಾಯದಂತೆ ರಂಭಾಪುರಿ ಪೀಠಾಧ್ಯಕ್ಷರು ಲಿಂಗ ದೀಕ್ಷೆ ಕೊಟ್ಟು ಪಟ್ಟಾಭಿಷೇಕ ಮಾಡಿದ ನಂತರ ಲಿಂಗ ಎಂಬ ನಾಮಕರಣವೂ ಮಾಡುತ್ತಾರೆ ಆದ್ದರಿಂದ ಈ ದರ್ಗಾದ ಪ್ರತಿ ಬಾಬಾರಿಗೆ ಬಾಬಾ ಖಾದರ್ ಲಿಂಗ ಎಂಬ ನಾಮಾಂಕಿತ ಬಂದಿದೆ ಹಾಲಿ ಪೀಠಾಧ್ಯಕ್ಷರಾದ ಮಲಿನ್ ಶಾವಲಿ ಬಾಬಾರವರ ನೇತೃತ್ವದಲ್ಲಿದೆ ದರ್ಗಾಕ್ಕೆ ಹೊರ ಜಿಲ್ಲೆ ಹಾಗೂ ರಾಜ್ಯಗಳಿಂದ ಬಂದು ಇಲ್ಲಿನ ನಿತ್ಯ ಅನ್ನದಾಸೋಹವನ್ನ ಸವಿದು ದರ್ಗಾದಲ್ಲಿ ಇದು ಪವಾಡವೆಂಬಂತೆ ರೋಗ ರುಜಿನಾದಿಗಳನ್ನ ಕಳೆದುಕೊಂಡು ಹೋಗುತ್ತಾರೆ ಇಲ್ಲಿ ಹಿಂದೂ ಮುಸ್ಲಿಮರು ಕೂಡಿ ಆಚರಿಸುವ ಉರುಸು ವಿಶೇಷವಾಗಿದೆ ಮುಸ್ಲಿಮರು ತಮ್ಮ ಧರ್ಮಾಚರಣೆಯಂತೆ ಸಕ್ಕರೆ ಮಾದಲೆಯನ್ನ ನೈವೇದ್ಯ ಮಾಡಿದ್ರೆ ಹಿಂದೂಗಳು ಕಡುಬು ಹೋಳಿಗೆ ಅನ್ನ ಪ್ರಸಾದವನ್ನ ನೈವೇದ್ಯ ಹಾಗೂ ತುಲಾಭಾರ ಸೇವೆ ಮಾಡುತ್ತಾರೆ ಇಂತಹ ಮಹಾನ್ ಪುಣ್ಯ ಕ್ಷೇತ್ರದ ಸರ್ವಧರ್ಮ ಭಾವೈಕ್ಯತೆ ಸಾರಿತ ಮಹಾನ್ ಸಂತ ಇಂದು ನಮ್ಮನ್ನೆಲ್ಲ ಬಿಟ್ಟು ಪಂಚಭೂತಗಳಲ್ಲಿ ಲೀನವಾದದ್ದು ನಮ್ಮಲ್ಲಿ ಅನಾಥ ಪ್ರಜ್ಞೆ ಮೂಡಿಸಿದೆ ಅಜ್ಜನ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥನೆ ಬಿಗ್ ಟಿ ನ್ಯೂಸ್ ಹುಬ್ಬಳ್ಳಿ